नमस्कार स्नेहितरे, वेलकम टू माय चैनल कन्नड ट्रैवलर। स्नेहितरे, इवत्तु इन्नोंदु ऐतिहासिक स्थल हत्र निंतिदीनि। ई स्थल बंदु पांडवरु नेल इद्दंतह स्थल। इदरदु स्थल पुराण मात्रे हेळबेकल्ल, निमगेल्ल गोत्तिरो हिस्ट्रीने। दुर्योधननिगे पांडवर मेले आवागिंदनु असूये इरुत्ते। अवरन्न हेंगादरू माडि वंचागि अवरन्न एनादरू माडबेकु अन्नोदु ಒಂದು ಪ್ಲಾನ್ ಆಗ್ತಾನೆ ಇರ್ತಾರೆ। ಇದನ್ನ ಹೇಳ್ತಾನೆ, ಈ ಸಾಮ್ರಾಜ್ಯ ನಿಮಗೆ ಏನಕ್ಕೆ, ನಿಮಗೆ ಒಂದು ಸೆಪರೇಟ್ ಆದ ಅರಮನೆ ಕಟ್ಟಿಸ್ಕೊಡ್ತೀನಿ ಅಂತ ಹೇಳ್ತಾನೆ। ಅರ್ಗಿನ ಮನೆ ಇದೆಲ್ಲ ನಿಮಗೆ ಗೊತ್ತಿರಬಹುದು, ಅಲ್ಲಿ ಅಡಿಗೆ ಏನು ಮಾಡಂಗಿಲ್ಲ। ಅಲ್ಲಿ ಅಡಿಗೆ ಏನಾದರೂ ಮಾಡಕಾದ್ರೆ ಆ ಅಡಿಗೆಯಿಂದ ಬರೋ ಬೆಂಕಿಯಿಂದ ಫುಲ್ ಅರಮನೆನೇ ಸುಟ್ಟು ಹೋಗ್ಬಿಡುತ್ತೆ। ಇದಕ್ಕೆ ಗೊತ್ತಿದ್ದ ಕೃಷ್ಣ ಅವರು ಪಾಂಡವರಿಗೆ ಹೇಳ್ತಾನೆ, ಬೇಡ ಅಲ್ಲಿ ಇದಿದೆ ಅಂತ ಹೇಳಿಬಿಟ್ಟು। ಆದರೆ ನಮ್ಮ ಧರ್ಮರಾಯರ ಬಗ್ಗೆ ಗೊತ್ತು, ತಮ್ಮನ್ನ ನಂಬಿ ಬಿಡುತ್ತಾನೆ ಧರ್ಮರಾಯರು। ಆ ಒಂದು ಅರಮನೆಗೆ ಹೋಗ್ತಾರೆ। ಆದರೆ ಕೃಷ್ಣ ಮುನ್ಸೂಚಿಗೆ ಮೇಲೆಗೆ ಅಲ್ಲಿ ಆ ಅರಮನೆ ಒಳಗಡೆನೆ ಒಂದು ಸುರಂಗ ಮಾಡಿರ್ತಾರೆ। ಆ ಅರಮನೆಗೆ ಏನಾದರೂ ಆದನು ಆ ಸುರಂಗದಿಂದ ಆಚೆ ಬರ್ಬೋದು ಅಂತ। ಒಂದು ಅದೇ ದಿನ ಭೀಮ ಮತ್ತು ಅರ್ಜುನ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ, ಈ ಇಷ್ಟು ದೊಡ್ಡ ಅರಮನೆಯಲ್ಲಿ ಏನಕ್ಕೆ ಒಂದು ಕಿಶನ್ ಇಲ್ಲ ಅಂತ ಹೇಳಿಬಿಟ್ಟು। ಆ ದಿನವೇ ಆ ಅರಮನೆಗೆ ಬೆಂಕಿ ಇಡಿಸ್ತಾನೆ ದುರ್ಯೋಧನ। ಆ ಬೆಂಕಿ ಇಡಿಸಿದಾಗ ಅಲ್ಲಿ ಮಾಡಿದ ಸುರಂಗದಿಂದ ಆಚೆ ಬಂದ ಪಾಂಡವರು ಮತ್ತು ಪಾಂಡವರೆಲ್ಲರೂ ಹೇಳ್ತಾರೆ, ಅವನಿಗಿನ್ನ ಮುಖ ತೋರಿಸೋದೇ ಬೇಡ। ಮತ್ತು ಸ್ನೇಹಿತರೆ, ಇದೆಲ್ಲ ನಡಿಬೇಕಾದ್ರೆ ದ್ರುಪದ ಮಹಾರಾಜರ ಅರಮನೆಯಲ್ಲಿ ಸ್ವಯಂವರ ನಡೆಯುತ್ತೆ। ಆ ಸ್ವಯಂವರಕ್ಕೆ ತಮಿಳುನಾಡಿನಿಂದ ಸ್ವಲ್ಪ ಋಷಿ ಮುನಿಗಳು ಈ ದಾರಿಯಲ್ಲಿ ಹೋಗಬೇಕಾದ್ರೆ ಪಾಂಡವರನ್ನ ನೋಡಿ, ಅವರು ಫುಲ್ ಗಡ್ಡ ಗಿಡ್ಡ ಎಲ್ಲ ಬಿಟ್ಟಿರ್ತಾರೆ, ಅವ್ರನ್ನ ನೋಡಿ ಇವರು ಋಷಿಗಳೇ ನಮ್ಮ ಜೊತೆ ಬನ್ನಿ ಅಂತ ಹೇಳಿಬಿಟ್ಟು ಅವ್ರನ್ನೂ ಆ ಒಂದು ಸಭೆಗೆ ಕರ್ಕೊಂಡು ಹೋಗ್ತಾರೆ। ಆ ಒಂದು ಸಭೆ ಕರ್ಕೊಂಡೋದ ಮೇಲೆ ನಿಮಗೆ ಗೊತ್ತು ಅಲ್ಲಿ ಏನು ನಡೀತು ಅಂತ। ಅದಾದಮೇಲೆ ಮದುವೆಗಿಂತ ಮುಂಚೆ ಪಾಂಚಾಲಿ ಅವ್ರನ್ನ ಅವರು ಇಲ್ಲಿಗೆ ತೊಗೊಂಬರ್ತಾರೆ। ನಿಮ್ಗೆ ಗೊತ್ತು ಕುಂತಿದೇವಿ ಅವ್ರಿಗೆ ಕಿವಿ ಕರೆಕ್ಟಾಗಿ ಕೇಳಿಸಲ್ಲ ಅಂತ ಹೇಳಿಬಿಟ್ಟು ಅವ್ರು ಇಲ್ಲಿ ಕರ್ಕೊಂಬಂದು, ಅಮ್ಮ ಹೆಣ್ಣು ಅಂದರೆ ತಾಯಿಗೆ ಹಣ್ಣು ಅಂತ ಕೇಳಿಸುತ್ತೆ, ಎಲ್ಲರೂ ಹಂಚಿ ತಿನ್ಕೊಳ್ಳಿ ಅಂತ। ಈ ಕಥೆನೂ ನಿಮಗೆ ಗೊತ್ತು, ಆ ಕತೆ ನಡೆದಿದ್ದ ಸ್ಥಳನೂ ಇದೆ ಸ್ನೇಹಿತರೆ। ಸ್ನೇಹಿತರೆ, ನೋಡ್ಬೋದು ನೀವು, ಇದು ಬಂದುಬಿಟ್ಟು ಗಜಲಕ್ಷ್ಮಿ ಶಾಸನ ಅಂತ ಹೇಳಿಬಿಟ್ಟು ಈ ದೇವಸ್ಥಾನದ ಸ್ಥಳ ಪುರಾಣ ಎಲ್ಲ ಈ ಒಂದು ಕಲ್ ಮೇಲೆ ಕೆತ್ತನೆ ಮಾಡಿದ್ದಾರೆ। ಆದರೆ ಇದು ಬಂದುಬಿಟ್ಟು ನಮ್ಮ ಹಳೆಗನ್ನಡ ಇದು। ಸೊ ಸ್ನೇಹಿತರೆ, ಮತ್ತು ಇದು ಚೌಳರ ಕಾಲದಲ್ಲಿ ನಿಲ್ಸಿರೋಂತಹ ಶಿಲಾಶಾಸನ ಇದು ಸ್ನೇಹಿತರೆ, ನೋಡ್ಬೋದು ನೀವು ಸರ್। ಈ ಗಜಲಕ್ಷ್ಮಿ ಒಂದು ಶಿಲಾಶಾಸನದಲ್ಲಿ ನೋಡ್ಬೋದು ಸೂರ್ಯ, ಚಂದ್ರ, ಇಲ್ಲಿ ನೋಡ್ಬೋದು ನೀವು ತ್ರಿಶೂಲ, ಇಲ್ಲಿ ನೋಡ್ಬೋದು ಜಿಂಕೆ, ಮತ್ತು ಜಿಂಕೆ ಒಂದು ಮರಿ ಹಾಲು ಕುಡಿಯೋ ಥರ ಕೆತ್ತಿದ್ದಾರೆ ನೋಡ್ಬೋದು ನೀವು। ಇದು ಏನಕ್ಕೆ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಗೊತ್ತಿಲ್ಲ, ನಿಮಗೇನಾದರೂ ಗೊತ್ತಿದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ। ಹೊಯ್ಸಳ ರಾಜರಾದ ವಿಷ್ಣುವರ್ಧನ್ ಅವರು ರಾಮಾನುಜಾಚಾರ್ಯ ಜೊತೆ ಅವರಿಗೆ ಈ ಒಂದು ಸ್ಥಳಕ್ಕೆ ಬರ್ತಾರೆ। ಈ ಒಂದು ಸ್ಥಳಕ್ಕೆ ಬಂದುಬಿಟ್ಟು ಇಲ್ಲಿರೋ ದೇವಸ್ಥಾನಗಳನ್ನೆಲ್ಲ ನೋಡಿ ಅವರು ಪುನರುದ್ಧಿ ಮಾಡಬೇಕು ಅಂತ ಹೇಳ್ತಾರೆ ರಾಮಾನುಜಾಚಾರ್ಯ ಅವ್ರಿಗೆ। ಅದಕ್ಕೆ ರಾಮಾನುಜಾಚಾರ್ಯ ಅವರು ಹೇಳ್ತಾರೆ, ಕೆಳಗಡೆ ಇರೋದು ಏನಾದರೂ ಗಾರೆ ಕೆಲಸ ಇದ್ದರೆ ಮಾಡಿಡು, ಆದರೆ ಅಲ್ಲಿರೋ ದೇವಸ್ಥಾನಗಳು ಮಾತ್ರ ಯಾರನ್ನೂ ಮುಟ್ಟಕ್ಕೆ ಹೋಗಬೇಡ, ಏನಕ್ಕಂದರೆ ಆ ದೇವಸ್ಥಾನಗಳ ಸ್ವಯಂ ಪಾಂಡವರು ಅವರ ಕೈಯಿಂದ ಕಟ್ಟಿರೋ ದೇವಸ್ಥಾನ ಅಂತ ಹೇಳ್ತಾರೆ ಸ್ನೇಹಿತರೆ। ಮತ್ತೆ ಸ್ನೇಹಿತರೆ, ಈ ಶಿಲಾಶಾಸನ ಬಂದ್ಬಿಟ್ಟು ಇದು ಧರ್ಮೇಶ್ವರಂದು ಶಿಲಾಶಾಸನ ಅಂತ ಹೇಳ್ತಾರೆ, ಇದನ್ನ ನೋಡ್ಬೋದು ನೀವು। ಬನ್ನಿ ಸ್ನೇಹಿತರೆ, ಮೇಲ್ಗಡೆ ಪಂಚಪಾಂಡವರದು ಆತ್ಮಲಿಂಗ ಇದೆ, ಹೋಗಿ ಒಂದ್ಸತಿ ನೋಡೋಣ ಬನ್ನಿ। ಧರ್ಮರಾಯರದು ಆತ್ಮಲಿಂಗ ಇದೆ, ಬಾಕ್ಲಾಗಿದ್ದಾರೆ, ಆದರೆ ಬಾಕ್ಲಾಗಿದ್ರು ಆತ್ಮಲಿಂಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಒಂದ್ಸತಿ ನೋಡಿ ನೀವು। ನಮಗೆ ನೋಡಿ ಸರ್, ನಾವು ನಮ್ಮ ತಂದೆಯವರು ಅತ್ತೆ ತಾಯಿಯವರು, ಇವತ್ತು ನಮ್ ಜೊತೆ ಇದ್ದಾರೆ ಈ ದೇವಸ್ಥಾನದ ಅರ್ಚಕರು, ಅವ್ರು ಹೇಳ್ತಾರೆ ದೇವಸ್ಥಾನದ ಬಗ್ಗೆ ಚರಿತ್ರೆ। ರಾಮಮೂರ್ತಿ ಅಂತ ನಮ್ಮ ಹೆಸರು, ಇದು ತಾಯಿ ಮಕ್ಕಳನ್ನ ಕರ್ಕೊಂಡ್ಬಂದಿದ್ದ ಜಾಗ, ಇದು ಪಂಚ ಪಾಂಡವರು ಅಂತ ಐದು ಜನ, ಭೀಮ, ಅರ್ಜುನ, ನಕುಲ, ಸಹದೇವ, ಕುಂತಿದೇವಿ, ಧರ್ಮರಾಜ, ಅವರ ಜೊತೆಯಲ್ಲಿ ಕಾಳಭೈರೇಶ್ವರ, ಬೇರೆ ಒಂದೇ ಗೊತ್ತಲ್ಲ ನಿಮಗೆ, ಭೈರೇಶ್ವರ ಜೊತೆಲಿ ನಮ್ಮ ಮನೆ ಪಕ್ಕ ಬಾಕ್ಲಲ್ಲೂ ಇರಬೇಕು ಭೈರವ ಅಂದರೆ, ಅವನಿಗೆ ಶಿವನೇ ಅಂತೆ ಅವರ ಶಾಸನ ಮೇಲೆ।
ಇವರಿಗೆ ಕೃಷ್ಣ ಆಚೆ ಕಡೆ ಇದ್ದಾನೆ ಊರು ಆಚೆ ಇದ್ದಾನೆ ಯಾಕೆ ಇವರಿಗೆ ಸಪೋರ್ಟ್ ಹೇಳ್ಕೊಡು ಭೀಮಾ ದ್ರೌಪದಿ ಪಕ್ಕದಲ್ಲಿ ಇದ್ದಾರೆ ಆ ಲಾಸ್ಟ್ ದ್ರೌಪದಿ ಅಲ್ಲಿ ಭೀಮಾ ಇದ್ದಾನೆ ಅಮ್ಮ ಅಣ್ಣ ನನ್ನ ಮುಟ್ಟಬೇಡ ನಾನು ರಕ್ಷಾಂತಿ ಆಗಿದ್ದೀನಿ ಅಂದ್ಬಿಟ್ಟು ಅಮ್ಮ ಸಹೋದರ ಮಾವದಿರ್ದ ಯಾರನ್ನ ಕರ್ಕೊಂಬಂದು ಹತ್ತಿ ರೆಂಬೆ ನೆರಳಲ್ಲಿ ಇರಬೇಕು ಈ ಗೌಡರುಗಳು ರೆಂಬೆ ವೃಕ್ಷಾಂತಿ ಆದರೆ ಮಕ್ಕಳು ರೆಂಬೆ ಇಡ್ತಾರೆ ಆ ನೆರಳಲ್ಲಿ ಒಳಗಡೆಗೆ ಸೇರಿಸ್ಕೊಂಡಿದ್ರು ಆ ಥರ ಅಲ್ಲಿ ಆ ಅಮ್ಮ ಶಾಪ ಆ ಕಡೆ ಅಲ್ಲಿದ್ದಾಳೆ ದ್ರೌಪದಿ ಇದ್ರೆ ಆ ದುರ್ಯೋಧನ ಬಂದು ಕೃಷ್ಣ ಎಲ್ಲಿ ಅವನ ಪ್ರಾಣ ನಿಲ್ಲೂ ಅವನು ಹೊಡಿಬೇಡ ಹೊಡೆಯಕ್ಕೆ ಹೋಗ್ಬೇಡ ಶಾಸ್ತ್ರ ಇದೆ ಎಲ್ಲ ಹೇಳ್ಕೊಡ್ತೀನಿ ಬಲಗಡೆ ಇದೆ ಅಂದರೆ ಕಾಲೆತ್ತಿ ಜಾಗ ಅಲ್ಲಿ ಅಲ್ಲಿ ಸಹಸ್ರನಾಮ ಕಲ್ಲು ಉಣಿದ್ದಾರೆ ಕಲ್ಲು ಇದೆ ಅಲ್ಲಿ ಸಹಸ್ರನಾಮ ಕಲ್ಲು ಇದಕ್ಕೆ ಭೀಮ ಕುಂತಿಗೆ ಇಲ್ಲಿ ಬಂದು ಮಕ್ಕಳು ಇದು ಕುಂತಿ ಮಕ್ಕಳು ಇಲ್ಲಿ ಇದ್ದ ಜಾಗ ಅರ್ಥ ಆಯ್ತಮ್ಮ ಇಲ್ಲಿ ಏನಂದ್ರೆ ಇಲ್ಲಿ ಮಶಾನ ಎದುರಿಗೆ ದ್ರೌಪದಿ ಇವನೊಬ್ಬ ದುರ್ಯೋಧನ ಹಾಕ್ಬೇಕಂದ್ರೆ ಮಶಾನ ಎದುರಿಗೆ ಜಾಗ ತೋರಿಸಿದ ಜಾಗ ಇದು ಶಿವ ಧರ್ಮರಾಜ ಶಿವನ್ ಕಂಡಿದ್ದ ಜಾಗ ಶಾಪ ಕೊಟ್ಟಿದ್ದು ಗೆಲುವು ನಿಮ್ಮದೇ ಆಗೋದು ಕಲಿಯುಗದಲ್ಲಿ ನಿಮ್ಮ ಹೆಸರು ಹೇಳೋದು ಅವ್ರ ಹೆಸರು ಯಾರ ಹೆಸರು ಎತ್ತೋದಿಲ್ಲ ನಿಮ್ಮ 5 ಜನ ಹೆಸರು ಹೇಳೋದು ಅಂತ ಹೇಳಿದ ಜಾಗ ಅಮ್ಮ ಕೃಷ್ಣನ ದೇವಸ್ಥಾನ ಆಚೆ ಇದ್ದಾರೆ ಇವ್ರ ಎದುರು ಇರಕೂಡ್ದು ನಾನು ದೂರ ಇರ್ತೀನಿ ಅಂತ ಭೀಮನಿಗೆ ಹೇಳ್ಬಿಟ್ಟು ಆಚೆ ಕಡೆ ಇದ್ದಾರೆ ಇಲ್ಲಿಗೆ ಒಂದು ಸ್ವಲ್ಪ ದೂರ ಆಚೆ ಒಂದಿಷ್ಟು ದೂರ ನಿರ್ಬಂಧಿಷ್ಟು ದೂರ ಆಗುತ್ತೆ ಅಷ್ಟೇ ಇದೆಯಲ್ಲ 29 ದೇವಸ್ಥಾನ ಇದೆ ಸರ್ ದೇವಾನ್ ದೇವತೆಗಳು ಊರಲ್ಲಿ ತುಂಬ ಪೂಜೆಗಳು ನಡೀತೈತೆ ಏನಿಲ್ಲ ಇದೊಂದು ಮಾತ್ರ ಇದರಲ್ಲಿ ನೀರು ಬರೋದಿಲ್ಲ ನೀರು ಬಿಡೋದಿಲ್ಲ ತೊಳೆಯೋದಕ್ಕೆ ಶಿವನ್ ಒಂದು ತೊಳಿತೀವಿ ದಿನ ಅಭಿಷೇಕ ಮಾಡ್ತೀವಿ ಈ ಕುಂತಿ ದೇವಸ್ಥಾನದಲ್ಲಿ ಏನಂದರೆ ಈ ಮದುವೆ ಆಗ್ತಿದ್ದು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಆಗಲಿ ಹೆಣ್ಮಕ್ಳಿಗೆ ಆಗಲಿ ಅದೇನೋ ಅವ್ರ ಶಾಸ್ತ್ರ ಅದರಲ್ಲಿ ಬರೆದಿದೆ 5 ಬಾಳೆ ಎಲೆ 6 ಬಾಳೆ ಎಲೆ ಹಾಕ್ತಾರೆ ಅದರಲ್ಲಿ ಅಕ್ಕಿ ಅವ್ರ ಊಟಕ್ಕೆ ಏನೇನು ಬೇಕೋ ಅಲ್ಲಿ ಇಟ್ಬಿಟ್ಟು ಸೀರೆ ಬ್ಲೌಸು ಬಳೆ ಎಲ್ಲ ಇಟ್ಬಿಟ್ಟು ಅರಕೆ ಮಾಡ್ಕೊತಾರೆ ಅವ್ರ ಮದುವೆನೂ ಸೆಟ್ ಆಗ್ತದೆ ನಾವು ಕಂಡಂಗೆ ಒಳ್ಳೆಯದೇ ಆಗಿದೆ ಅವರಿಗೆಲ್ಲ ಇಲ್ಲಿ ಪೂಜೆ ಮಾಡ್ತಾರೆ ಆ ಬಾಕ್ಲಾಕ್ಲಿ ಇಲ್ಲಿ ಹೆರಿಗೆ ಆಗ್ತಿದ್ರೆ ಅವ್ರ ಬೀಗ ಅವ್ರ ಕೈ ಕೊಟ್ಬಿಡಿ ಊರವ್ರು ಅಲ್ಲಿ ಬಂದು ಮಡ್ಲಕ್ಕಿ ಕೊಟ್ಬಿಟ್ಟು ಹೋಗ್ತಾರೆ ಆ ದೇವಸ್ಥಾನ ಕುಂತಿ ದೇವ್ರ ಅದನ್ನು ಸಪ್ರೇಟಿಗೆ ಇರ್ಬೇಕಲ್ಲ ಕಿವಿಕ್ ಎನಿಸೋದಿಲ್ಲ ಅವಾಗ ಅರ್ಜುನ ಬಂದು ಅಮ್ಮ ಎಲ್ಲ ಶಾಸನ ಅಮ್ಮಲ್ಲಿ ಬರ್ದಿದ್ದೆ ಸರ್ ಅಮ್ಮ ಹೆಣ್ಣು ಕರ್ಕೊಂಡ್ ಬಂದಿದ್ದೀನಿ ಹಣ್ಣು ಅಂತ ತಿಳ್ಕೊಂಡು ನೀವು 5 ಜನ ಹಂಚ್ಕೊಳ್ರಿ ಅಂತ ತಂಗಿ ತರ ನೋಡ್ಕೊಂಡ್ರಲ್ಲ ದ್ರೌಪದಿನ ಆ ದ್ರೌಪದಿ ಭೀಮಂಗ ನನ್ನ ಕೈಲಿ ಆಗಲ್ಲ ಅಂದ ಭೀಮನಿಗೆ ಒಪ್ಪಿಸ್ತೀನಿ ನನ್ನ ತಮ್ಮನಿಗೆ ನೀನೇನು ಭಯ ಬೀಳ್ಬೇಡ ಅಂತ ಅರ್ಜುನಿಗೆ ಹೇಳಿ ಜಾಗ ಇದು ಹ್ಞೂ ಆಗ ಭೀಮ ಅಲ್ಲಿ ಇಟ್ಕೊಂಡು ಅಲ್ಲೋ ಕೇಳ್ಕೊಕ್ಕೆ ಹೋಗಿದ್ದಕ್ಕೆ ಅವನಿಗೆ ದುರ್ಯೋಧನಿಗೆ ಅಲ್ಲಿ ಸಂಹಾರ ಮಾಡಿದ ಜಾಗ ಹಾಂ ಅಲ್ಲೇ ಇಲ್ಲಿ ಹಿಂದೆ ನಡೆದು ಆಮೇಲೆ ಅವ್ರಿಗೆ ಯುದ್ಧ ಇಷ್ಟ ಆಗಲ್ಲ ಇನ್ನು ಮುಂದೆ ಯುದ್ಧ ನಡೀಬೇಕು ನಿನಗೂ ನನಗೂ ಅಂತ ತಿರ್ಗಿ ಅದೇನೋ ಆಯ್ದ ಬಂದು ಕೂತ್ಕೊಂತಲ್ಲ ಅವಾಗ ಪ್ರಾಣ ಬಂತಲ್ಲ ದುರ್ಯೋಧನಿಗೆ ಅವಾಗ ಅಲ್ಲಿಗೆ ಹೋಗಿದ್ದ ಅವಾಗ ಶಾಪ ಕೊಟ್ಟ ಇವನು ಸತ್ತ ಮೇಲೆ ಸೂರ್ಯ ಚಂದ್ರ ಫಿಶ್ ಮೀನು ಸಮುದ್ರದಲ್ಲಿ ಇವು ಮರಣ ಎಂದಾಗುತ್ತಾ ಒಂದು ರಾತ್ರಿ 2 ರಾತ್ರಿ ಕತ್ಲಾಗುತ್ತಾ ಅವಾಗ ಎದ್ದು ಬಾ ಅಂತ ಶಾಪ ಕೊಟ್ಟಿದ್ದಾನೆ ಅಂತೆ ಇನ್ನು ಆಗುತ್ತಾ ಇದು ನಿಜಾನ ಆಗೋದಿಲ್ಲ ಅಂತ ಶಾಪ ಅಲ್ಲಿ ಬರ್ದಿದ್ದೆ ನಾನು ಬರ್ದಿದ್ದೆ ಎಲ್ಲ ಶಾಸನ ನಮ್ಮಲ್ಲಿ ಬರ್ದಿದ್ದೆ ಮುಂದೆ ಶಾಸನ ನಮ್ಮ ಇಲ್ಲಿ ತಲೆ ಮೇಲೆ ಕೂತಿದ್ರಮ್ಮ ಯಮ ಭೂದೇವಿ ಇದು ಚಂಡಿಕೇಶ್ವರ ಚಂಡಿ ಅಂತ ಪೂಜೆ ಮಾಡ್ತಾರೆ ಈ ಮಕ್ಕಳಾಗದು ಕಳ್ಳೆ ಪುಡಿ ಇಟ್ಬಿಟ್ಟು ದಾರ ಇದೆಲ್ಲ ಹಾಕ್ಬಿಟ್ಟು ಮಕ್ಕಳು ಕಟ್ತಾರೆ ಇವರು ಸಪ್ತಕನ್ಯರು ಅಂತಾರಮ್ಮ ಕಾಣಿಸ್ತಿದ್ದ ನೋಡಿ ಅಲಂಕಾರ ಮಾಡಿದ್ದೀನ ಮಾತ್ರ ಇಡ್ತೀರ ಅಭಿಷೇಕ ಮಾಡಿದ್ರು ಸೇ ಯಾವಾಗ ಹೋಗೋದಿಲ್ಲ ಇದೊಂದು ಯಾರೋ ಇಬ್ಬರು ಬಂದಿದ್ರು ಅವರು ಸುಮಾರು ಒಂದು 5 ವರ್ಷ ಏನಾಯ್ತು ಸ್ವಾಮಿ ಇದು ನಮ್ಮ ಮನೆಗೆ ಎತ್ಕೊಂಡು ಹೋಗ್ತೀವಿ ನಿಮಗೆ ಮನೆ ಪತ್ರನೂ ಕೊಡ್ತೀವಿ ನಿಮಗೆ 2 ಲಕ್ಷ ಕೊಡ್ತೀವಿ ನಮ್ಗೆ ಕೊಡಿ ಅಂತ ನಾವು ಅನ್ನಾತೀವಿ ನಾವು ಶಿವನ ಹೆಸರಿಗೊಂಡು ಅದೆಲ್ಲ ಕೊಡೋಕೆ ಬೇಡ ಹೊರಟೋಗ ಅದು ಇದು ಬೇಕಂತ ಇದ್ರ ಮೇಲೆ ಭತ್ತ ಇದೆ ನಿಮ್ಮ ಹತ್ರ ಇಲ್ಲ ಇಲ್ಲಿ ಆ ಶಿವನ ಮುಂದೆ ಇಟ್ಬಿಟ್ಟು ಇದ್ರ ಮೇಲೆ ಭತ್ತ ಇಟ್ಟರೆ ಬುರ್ಗೆ ತೆರೆದಿದೆ ಅಭಿಷೇಕ ಬುರುಗು ತರ ಬರ್ತದೆ ಬುರುಗು ಭತ್ತ ಬುರುಗು ಬರೋದಿಲ್ಲ ಆ ತರ ಬರ್ತದೆ ಸಾಮಾನ್ಯ ತೋರಿಸೋದಿಲ್ಲ ಯಾರಿಗೂ
ನೋಡ್ಬೋದಿದ್ದಾರೆ ಸ್ವಾಮಿ ನೀವೇ ಹೇಳಿ ಶಿವನ್ ತಲೆ ಮೇಲೆ ಎಷ್ಟು ನಮ್ಮದ ಐತೆ ಆರಡಿ ಇಲ್ಲ ಇದೆ ಇಲ್ಲಿ ಹಾವು ಓಡಾಡುತ್ತೆ ನೈಟ್ 9 ಗಂಟೆ ಮೇಲೆ ಬರಂಗ ಇಲ್ಲ ಅಂತ ಹೇಳ್ತಾರಲ್ಲ ನಿಜನ ಕಾರ್ತಿಕ ಸೋಮವಾರದಲ್ಲಿ ಇದು ಬಿಟ್ಟಿದ್ದು ಶಿವನ ತಲೆ ಪಕ್ಕದಲ್ಲಿ ಅದು ಶಿವ ತಾನೇ ಅಲ್ಲಿ ಏನ್ ಕೇಳ್ಕೊಂಡಿದೀರ ಸೈನ್ಸ್ ಇಷ್ಟು ಬಂದ್ರು ಅವರು ದೇವರ ವಿಷಯದಲ್ಲಿ ಬರೀ ಲಿಂಗಗಳೆಲ್ಲ ಆ ಎಮ್ಮ ಇವಾಗ ಫಾರಿನ್ ಅಲ್ಲಿ ಇದ್ದಾರೆ ನಮ್ಗು ಜಾಗನೇ ಗೊತ್ತಿಲ್ಲ ನೀವ್ ಹೇಳಿ ಬರ್ತಾರೆ ಇಲ್ಲಿ ಶಿವರಾತ್ರಿ ಬರ್ತಾರೆ ಪೂಜೆಗೆ ನೀವು ನಂಬ್ತಿರೋ ಒಳ್ಳೆ ಅನುಕೂಲ ಮಾಡಿದ್ರೆ ನಿಮ್ ಶಿವನ್ ಬಿಡಲ್ಲ ಅಂತ ನಮ್ಗೆ ಜಾಗಕ್ಕೆ ಬರೋ ಈ ಜಾಗ ಇದೆ ಅಂತಾನೆ ಗೊತ್ತಿಲ್ಲ ಸರನಾ ನಾವು ಬೇರೆ ವಿಡಿಯೋ ಇದ್ದಾಗ ಕರ್ಸ್ಕೊಂಡಿರೋದು ಇಲ್ಲಿಗೆ ನಿಮ್ಗೆ ಹೆಂಗ್ ನಾನು ಸಿಕ್ತೆ ಕರ್ಸ್ಕೊಂಡಿರೋದು ಬನ್ನಿ ಅಂತ ನಂತರ ಯಾಕಂದ್ರೆ ಈ ಜಾಗ ಇದೆ ಅಂತ ನಮ್ಗೆ ಗೊತ್ತೇ ಇಲ್ಲ ನಿಜಾಗ್ಲೂ ಇರ್ತೀವಿ ನಾವು ಆಟೋ ರಿಕ್ಷದ ಬಗ್ಗೆ ವೀಡಿಯೋ ಮಾಡ್ತಿದ್ವಿ ಅವರೊಬ್ರು ನಮ್ಗೆ ಇಲ್ಲಿ ಕರ್ಕೊಂಡ್ ಬಂದ್ರು ಈ ತರ ಇದೆ ಬನ್ನಿ ಅಂತ ನೋಡಿ ಇವತ್ತು ಅಷ್ಟೇ ನೀವು ಬಾಕು ಮುಚ್ಚಿಬಿಟ್ಟಿದ್ದಾರೆ ಅನ್ಕೊಂಡ್ವಿ ನೀವು ಸಿಕ್ಕಿದ್ರಿ ಅಲ್ಲಿ ನೋಡ್ಬೋದು ನೀವು ಕುಂತಿ ತಾಯಿ ಅವ್ರದ್ದು ಆತ್ಮಲಿಂಗ ಇದೆ ಅದು ಬಾಕ್ಲ್ ಹಾಕಿದ್ದಾರೆ ಬನ್ನಿ ಮತ್ತೆ ಪಾಂಡವ್ರದ್ದು ಮಿಕ ಎಲ್ಲ ಇನ್ನು ಅಣ್ಣ ತಮ್ಮಂದಿರದು ಇಲ್ಲೇ ಇದೆ ನೋಡೋಣ ರಾತ್ರಿ 9 ಗಂಟೆಯಿಂದ ಯಾರು ಇಲ್ಲಿ ಜನರು ಓಡಾಡಂಗಿಲ್ಲ ಅಂತ ಯಾಕಂದ್ರೆ ನೀವು ನೋಡೋದು ಸರ್ಪ ಈ ಒಂದು ದೇವಸ್ಥಾನಕ್ಕೆ ಕಾವಲಿದೆ ಅಂತ ನಾವು ನಿಮ್ಗೆ ಆಲ್ರೆಡಿ ತೋರಿಸಿದ್ದೀವಿ ಒಳಗಡೆ ಇದು ನಕುಲ ಅವ್ರದ್ದು ಆತ್ಮಲಿಂಗ ನೋಡಿ ಸ್ನೇಹಿತರೆ ಇದು ಅರ್ಜುನ ಅವ್ರದ್ದು ಆತ್ಮಲಿಂಗ ನೋಡ್ಬೋದು ಅರ್ಜುನೇಶ್ವರ ಅಂತ ಬನ್ನಿ ನೋಡ್ಬೋದು ಇದೆಲ್ಲ ಬಂದು ಆಗಿನ ಕಾಲದ್ದು ಸ್ನೇಹಿತರೆ ಇದು ಸಹದೇವ ಲಿಂಗ ಸಹದೇವ ಅವ್ರದ್ದು ಆತ್ಮಲಿಂಗ ಸ್ನೇಹಿತರೆ ಹಾಗೆ ಹೇಳ್ದಂಗೆ ನಿಮ್ಗೆ ಅಡುಗೆ ಮನೆಯಲ್ಲಿದ್ದ ರುಬ್ಬಕ್ಕನ್ನ ತೋರಿಸ್ತೀನಿ ಬನ್ನಿ ನೋಡೋದಲ್ಲ ಸ್ನೇಹಿತರೆ ಭೀಮ ಕಾಲದಲ್ಲಿ ಉಪಯೋಗಿಸಿದಂತಹ ವಸ್ತು ಇದು ಮತ್ತೆ ಇಲ್ಲಿ ನೋಡ್ಬೋದು ಬಾವಿ ಒಂದು ಬಾವಿನ ಮುಚ್ಚಿಬಿಟ್ಟಿದ್ದಾರೆ ಇವಾಗ ಸ್ನೇಹಿತರೆ ಇಲ್ಲಿ ನಾಲ್ಕು ಜನ ಅವ್ರದ್ದಿದೆ ಭೀಮಂದ ಮಾತ್ರ ನೋಡ್ಬೋದು ನೀವು ಎದುರುಗಡೆ ಆ ಒಂದು ಕಡೆ ಇದೆ ಬನ್ನಿ ಅಲ್ಲಿಗೆ ಹೋಗೋಣ ನಾವು ಬನ್ನಿ ಸ್ನೇಹಿತರೆ ಭೀಮಂದು ಆತ್ಮಲಿಂಗ ನೋಡೋಣ ಬನ್ನಿ ಶಿವೋಹಂ ಶಿವೋಹಂ ಶಿವೋಹಂ
ವಿಡಿಯೋ ಸ್ನೇಹಿತರೆ, ಹೆಂಗ ಅನಿಸ್ತು ನಿಮಗೆ ಈ ವಿಡಿಯೋ ಸ್ನೇಹಿತರೆ? ಈ ಸ್ಥಳಪೂರ್ಣದ ಬಗ್ಗೆ ಇನ್ನೊಂದು ಸ್ವಲ್ಪ ಮಾಹಿತಿಗಳನ್ನು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಕೊಡ್ತೀನಿ. ಅದೇ ತನಕ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಕಮೆಂಟ್ ಕೊಡಿ, ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.